ಕೃಷ್ಣ ಜನ್ಮಾಷ್ಟಮಿಯಂದು ಕೃಷ್ಣನಿಗೆ ಈ ವಸ್ತುಗಳನ್ನು ಅರ್ಪಿಸಿದ್ರೆ ತೆರೆಯಲಿದೆ ಭಾಗ್ಯದ ಬಾಗಿಲು. ಕನ್ನಡ ಸ್ಟಾರ್ ಟಿವಿ ಚಾನಲ್ಗೆ ಸ್ವಾಗತ. ಕೃಷ್ಣ ಪಕ್ಷದ ಅಷ್ಟಮಿಯಂದು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಗುತ್ತದೆ. ಹಿಂದೂಗಳ ಮನೆಯಲ್ಲಿ ಭಗವಂತ ಕೃಷ್ಣನ ಮೂರ್ತಿ ಅವಶ್ಯವಾಗಿರುತ್ತದೆ. ಕೆಲವರ ಮನೆಯಲ್ಲಿ ಬಾಲ ಕೃಷ್ಣನನ್ನು ಪೂಜೆ ಮಾಡ್ತಾರೆ. ಬಾಲ ಗೋಪಾಲನ ಪೂಜೆ ಆರಾಧನೆ ವೇಳೆ ಕೆಲವೊಂದು ವಿಷಯಗಳ ಬಗ್ಗೆ ತಿಳಿದಿರಬೇಕಾಗುತ್ತದೆ. ಜೀವನದಲ್ಲಿ ಸದಾ ಗಲಾಟೆ ಜಗಳ ನಡೆಯುತ್ತಿದ್ದರೆ, ಆರ್ಥಿಕ ಸಮಸ್ಯೆ ಎದುರಾಗಿದ್ದರೆ ಕೃಷ್ಣ ಜನ್ಮಾಷ್ಟಮಿಯಂದು ನೀವು ಮಾಡುವ ಕೆಲಸದಿಂದ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುವ ಸಾಧ್ಯತೆ ಹೆಚ್ಚಿರುತ್ತದೆ. ಈ ಐದು ವಸ್ತುಗಳನ್ನು ಅರ್ಪಿಸುವುದರಿಂದ ಗೋಪಿ ಲೋಲ ಜೀವನದ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ಕೃಪೆ ತೋರುತ್ತಾನೆ. ತುಳಸಿ ಮಾಲೆ. ಭಗವಂತ ಶ್ರೀಕೃಷ್ಣನಿಗೆ ತುಳಸಿ ಬಲು ಪ್ರಿಯವಾದ ವಸ್ತು. ಹಾಗಾಗಿ ಜನ್ಮಾಷ್ಟಮಿಯಂದು ಕೃಷ್ಣನಿಗೆ ತುಳಸಿ ಮಾಲೆಯನ್ನ ಅರ್ಪಿಸಿ. ಬೆಣ್ಣೆ ಮಿಠಾಯಿ. ಬಾಲ ಗೋಪಾಲನಿಗೆ ಬೆಣ್ಣೆ ಮಿಠಾಯಿ ಬಹಳ ಇಷ್ಟ. ಬೆಣ್ಣೆ ಮಿಠಾಯಿ ನೀಡಿದ್ರೆ ಗೋಪಾಲ ತುಂಬಾ ಖುಷಿಯಾಗ್ತಾನೆ. ನವಿಲುಗರಿ. ಜನ್ಮಾಷ್ಟಮಿಯಂದು ಕೃಷ್ಣನ ಮುಕುಟಕ್ಕೆ ಅವಶ್ಯವಾಗಿ ನವಿಲು ಗರಿಯನ್ನ ಅರ್ಪಿಸಿ. ಕೊಳಲು. ಬಾಲಗೋಪಾಲನ ಪೂಜೆ ವೇಳೆ ಶ್ರೀಕೃಷ್ಣನ ಮೂರ್ತಿ ಪಕ್ಕದಲ್ಲಿ ಕೊಳಲನ್ನು ಅವಶ್ಯವಾಗಿ ಇಡಿ. ಇದರಿಂದ ವಾಸ್ತುದೋಷ ಕಡಿಮೆಯಾಗಿ ಧನ ಸಂಪತ್ತು ಪ್ರಾಪ್ತಿಯಾಗುತ್ತದೆ. ಭಯ ಭಕ್ತಿಯಿಂದ ಕೃಷ್ಣ ಜನ್ಮಾಷ್ಟಮಿ ಆಚರಿಸುವ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿಯೂ ಈ ವಸ್ತುಗಳನ್ನು ಅರ್ಪಿಸಿ ಬರಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಕನ್ನಡ ಸ್ಟಾರ್ ಟಿವಿ ಧನ್ಯವಾದಗಳು.